ಪುಸ್ತಕದ ಹೆಸರಾಂತ ಒಂದು ಹಿರಿಯ ಕಲಾವಿದ್ರು. ಏನಂದ್ರೆ ನಾವು ಡಾಕ್ಟರ್ ರಾಜ್ಕುಮಾರ್ ಅಣ್ಣವ್ರನ್ನ ಕಾಲದಿಂದನೂ ನಮ್ಮ ಹೊನ್ನವಳ್ಳಿ ಕೃಷ್ಣ ಅಣ್ಣವ್ರನ್ನ ಒಂದು ಚಲನಚಿತ್ರದಲ್ಲಿ ನೋಡ್ಕೊಂಡೇ ಬರ್ತಾ ಇದ್ದೀವಿ. ಅವರ ಒಂದು ಅಭಿನಯ, ಅವರ ಒಂದು ಪಾತ್ರ, ಅವರ ಒಂದು ಸರಳತೆ ನಿಜವಾಗ್ಲೂ ಯಾರಿಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಇಷ್ಟ ಆಗುತ್ತೆ. ಯಾಕೆಂದ್ರೆ ಎಷ್ಟೇ ಒಂದು ಈ ಒಂದು ಹಿರಿಯ ಜೀವ ಇವತ್ತು ನಮ್ಮ ಒಂದು ಜನಧ್ವನಿ ಸೇವಾ ಟ್ರಸ್ಟ್ ಆಶ್ರಮದಲ್ಲಿ ಒಂದು ಸರಳವಾಗಿ ಒಂದು ಅರ್ಥಪೂರ್ಣವಾಗಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಯಾಕೆಂದ್ರೆ ಇವತ್ತು ಅವರು ಹುಟ್ಟು ಜನ್ಮದಿನ ಇದೆ, ಅವರು ಹುಟ್ಟು ಹಬ್ಬನ ನಮ್ಮ ಒಂದು ಜನಧ್ವನಿ ಸೇವಾ ಟ್ರಸ್ಟ್ ಆಶ್ರಮದಲ್ಲಿ ಆಚರಿಸ್ಕೊಂತೀವಿ. ನಿಜವಾಗ್ಲೂ ನಮ್ಗೆ ಪುಣ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಗೆ ದೇವರ ಆಯುಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಯಾವಾಗ್ಲೂ ಸದಾ ಇದೆ ಖುಷಿ. ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ ನಿಮ್ಮೊಡನೆಂದು ನಾನು ನಂದು ಮಿಡಿದ ಕಂಬನಿ ಆರಿಲ್ಲ. ಅದು ಈ ಜನಧ್ವನಿ ಸೇವಾ ಟ್ರಸ್ಟ್ ಭಗವಂತ ಆರೋಗ್ಯ ಬಂದು ನಿಮ್ಮನ್ನೆಲ್ಲ ನೋಡ್ತಿದ್ದಾರೆ, ಅವರಿಗೆ ನಿಜಕ್ಕೂ ಒಂದು ಕೃತಜ್ಞತೆ.